ನಂಗೆ ಬಹಳ ನೋವಾಯಿತು ಈ ಸುದ್ದಿಯನ್ನು ಕೇಳಿದಾಗ ಇದು ಇವತ್ತು ನೆನೆಯದಲ್ಲ ಹಲವಾರು ವರ್ಷಗಳಿಂದ ಆಗ್ತಾ ಇದೆ ಬೆಳಗ್ಗೆ ಹಲ್ಲು ಜೋ ಪೇಸ್ಟಿಂದ ರಾತ್ರಿ ಊಟ ಆದಮೇಲೆ ಒಂದು ಹಣ್ಣು ಸೇವನೆ ಮಾಡೋಣ ಅಂಥೇಳಿ ನಾವು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದೀವಿ ಅನ್ನೋ ಅಂತ ಅಂದ್ಕೋತೀವಿ ಬಟ್ ಹಾಗಲ್ಲ ತಗೊಳ್ಳೋ ಆಲ್ಮೋಸ್ಟ್ ಎಲ್ಲವೂ ಕೂಡ ನಕಲಿ ಆಗಿದೆ ಅಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಇಷ್ಟು ದುಡಿದು ಒಂದೊಳ್ಳೆ ಪ್ರಾಡಕ್ಟ್ ಗುಣಮಟ್ಟ ಇರೋ ಪ್ರಾಡಕ್ಟನ್ನು ಖರೀದಿ ಮಾಡಬೇಕು ನಾವು ನಮ್ಮ ಮಕ್ಕಳು ತಿನ್ನಬೇಕು ನಮ್ಮ ಹಿರಿಯರು ತಿನ್ನಬೇಕು ಹೇಳಿ ತೊಗೊಂಡು ಹೋಗ್ತೀವಿ ಅದು ಇಷ್ಟರ ಮಟ್ಟಿಗೆ ನಕಲಿಯಾಗಿದೆ ಅಂದರೆ ಮೊದಲನೇದಾಗಿ ಬೇಸರ ಏನಂತ ಅಂದರೆ ನೋಡಿ ನಾವು ಹೆಲ್ತಿ ಫುಡ್ ಬೇಕು ಎಲ್ಲ ಒಳ್ಳೊಳ್ಳೆ ಪ್ರಾಡಕ್ಟೇ ಆಯ್ಕೆ ಮಾಡೋದು ನಾವೆಲ್ಲ ಬ್ರ್ಯಾಂಡಿಂದ ಯಾಕೆ ಹೋಗ್ತೀವಿ ಸೊ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಆಗಿರ್ತಾರೆ ಎಲ್ಲ ಅವರು ಚೆಕ್ ಮಾಡಿ ತುಂಬ ಪ್ಯೂರಿಫೈಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಆ ನಂಬಿಕೆಗೆ ಹೋಗಿರ್ತೀವಿ ಸೊ ಇದು ಎಲ್ಲಾದ್ರಲ್ಲೂ ಆಗತ್ತೆ ಈಗ ಯಾಕಂದ್ರೆ ನಾಲ್ಕು ವರ್ಷದಿಂದ ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೆ ಏನಂತ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ನಾನು ನಮ್ಮ ಮನೆ ಹತ್ರ ಹೋಗಿ ಒಂದು ನಂದಿನಿ ತುಪ್ಪ ತಗೊಂಡಿದ್ದೆ ಸರಿನಾ ನಂದಿನಿ ಪ್ಯಾಕೆಟ್ ಅಲ್ಲಿ ತಗೊಂಡಾಗ ನನ್ಗ ನನ್ನ ಹೆಂಡತಿ ಯಾವಾಗ ತುಪ್ಪ ಹಾಕಿದ್ರೂ ನಂಗೆ ಗಂಟ್ಲು ಒಂದ್ ಸ್ವಲ್ಪ ಕೆರೆತ ಕೆರೆತ ಬರೋದು ನಾನು ಅನ್ಕೊಂಡಿದ್ದೆ ನನಗೆ ಒಂದ್ ಸ್ವಲ್ಪ ಡಾಲ್ಡ್ಡಾ ತಿಂದ್ರು ಹಂಗಾಗತ್ತೆ ಸೊ ವನಸ್ಪತಿ ಆಯಿಲ್ ಏನೋ ಮಿಕ್ಸ್ ಮಾಡ್ಕೊ ಮಾಡಿರ್ಬೇಕು ಅದ ಅಂತ ಹೇಳ್ಬಿಟ್ಟು ನಾನು ಹೆಂಡತಿಗೆ ಹೇಳಿದೆ ನೋಡಿ ಈ ಕವರ್ ನೋಡಿ ಎಕ್ಸ್ಪೈರಿ ಡೇಟ್ ಏನಾದ್ರು ಆಗೈತೆ ಅಂದ್ರೆ ನಮ್ಮ ವೈಫ್ ಅದನ್ನ ಬಿಸಾಕ್ಬಿಟ್ಟಿದ್ರು ಬಟ್ ಇನ್ನೊಂದು ನಂದಿನಿ ತುಪ್ಪ ಹಳೇದ್ ಒಂದಿತ್ತು ಆ ಬಾಟ್ಲ ಅಲ್ಲಿ ಇಲ್ಲಿ ಅಂಟ್ಕೊಂಡಿರ್ತಲ್ಲ ಅದನ್ನ ತೆಗೆದಿ ಆ ಟೇಸ್ಟ್ ನೋಡಿದ್ರೆ ಏನೂ ಇಲ್ಲ ಚೆನ್ನಾಗಿದೆ ಸೊ ಅದಾದ ಒಂದ್ ಎಂಟು ತಿಂಗಳು ಒಂಬತ್ತು ತಿಂಗಳು ಆದ್ಮೇಲೆ ಒಂದು ಜಾಲನ ಬೇಧಿಸಿದ್ರು ಪೊಲೀಸರು ಇಲ್ಲಿ ಏನಂತ ಅಂದ್ರೆ ನಾನು ಅವಾಗ ನನಗೆ ಗೊತ್ತಾಯ್ತು ನಾನು ಇದೇ ತುಪ್ಪ ತಿಂದಿರ್ಬೇಕು ಅಂತ ಹೇಳ್ಬಿಟ್ಟು ಏನಂತ ಅಂದ್ರೆ ಎಷ್ಟು ಪೂರ್ತಿ ಅವ್ರು ಬರೀ ಬೆಂಗಳೂರು ಮಾತ್ರ ಅಲ್ಲ ರಾಮನಗರ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಇಲ್ಲಿಗೆಲ್ಲ ನಂದಿನಿ ಬ್ರ್ಯಾಂಡ್ ನ ತುಪ್ಪನ ಮಾಡ್ತಾ ಇದ್ರು ಸೊ ಎಷ್ಟು ಲಾಸ್ ಆಗಿರ್ಬೋದು ಆಮೇಲೆ ನಮ್ಮ ಹೆಲ್ತ್ ನಮ್ ಆ ತುಪ್ಪದಲ್ಲಿ ಏನೇನು ಮಿಕ್ಸ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ನಾನೀಗ ನಾನು ಹೆಲ್ತ್ ತುಪ್ಪ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದನ್ನ ಕಾರಣ ತುಪ್ಪ ಬಟ್ ಗೊತ್ತಿಲ್ಲ ತಿಂದಿನಿಟ್ನೋ ಡಿಸ್ಅಡ್ವಾಂಟೇಜ್ ಏನಾಗಿರ್ಬೋದು ಅಂದ್ರೆ ಏನೋ ಒಂದ್ ಕಲರ್ ಬರ್ಬೇಕು ಸರಿನಾ ಬರ್ಬೇಕು ಆರಾಮ ಬರ್ಬೇಕು ಅದಕ್ಕೆ ಕೆಮಿಕಲ್ ಏನೇನೋ ಮಿಕ್ಸ್ ಮಾಡ್ತಾರೆ ಪ್ರತಿಯೊಂದು ಫುಡ್ ನಾವು ತಗೊಳ್ಳೋ ಹಣ್ಣುಗಳಾಗಿರ್ಬೋದು ಎಷ್ಟೊಂದು ಕಾಳು ಹಸರಿಗಿರೋ ಅದಕ್ಕೂ ಕಲರ್ ಹಾಕ್ತಾರೆ ಇಂತ ಎಲ್ಲ ಟೈಮಲ್ಲಿ ಇದು ಈ ರೀತಿ ಆಯ್ತು ಅದಲ್ಲದೆ ನಮ್ಗೆ ಮೇನ್ ನಾವು ಯಾವಾಗ್ಲೂ ಮೋಸ ಹೋಗೋದಿಲ್ ಗೊತ್ತಾ ಈ ಬ್ರಾಂಡೆಡ್ ಡ್ರೆಸ್ ಮತ್ತೆ ಶೂಸ್ ಏನು ತಗೊಳಕ್ ಹೋಗ್ತೀವಿ ಆಮೇಲೆ ಈ ರೋಡ್ ಸೈಡ್ ನೋಡಿ ನೀವು ಐಫೋನ್ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಯಾಕೆ ಒಬ್ಬ ನಾನು ಹೇಳೋದಷ್ಟೇ ಒಂದ್ ದೊಡ್ಡ ಕಾನ್ಸೆಪ್ಟ್ ಇದೆ ತುಂಬಾ ಈ ಡ್ರೆಸ್ ಔಟ್ ಆಫ್ ಸ್ಟಾಕ್ ಜಾಸ್ತಿ ಇದ್ ಮಾಡ್ಬಿಟ್ರು ಸೊ ಈ ಡಿಸೈನ್ ಈ ಕಂಪ್ನಿ ಎಂಡ್ ಮಾಡ್ಬಿಟ್ಟಿದೆ ಇಲ್ಲಿಗೆ ಸೊ ಹಂಗಾಗಿ ಏನಂತ ಅಂದ್ರೆ ಇವ್ನ ಅವರು ಬೇರೆ ಕೊಟ್ಟಿದ್ದಾರೆ ಇದನ್ನ ಕಮ್ಮಿ ರೇಟ್ ಮಾರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಏನಂತಂದ್ರೆ ಈ ಡಿಸೈನ್ ಓಲ್ಡ್ ಆಗೋಯ್ತು ಸರಿನಾ ಓಲ್ಡ್ ಆಗೋಯ್ತು ಇಂದ ತೆಗೆದು ಹೊಸ ಡಿಸೈನ್ ಬಂದಿದೆ ಹಂಗಾಗಿ ನಾವು ಇದನ್ನ ಕಮ್ಮಿ ರೇಟ್ ಮಾಡ್ತಾ ಇದೀವಿ ಈ ಕಂಪ್ನಿ ಈ ಕಂಪ್ನಿ ಈ ಬ್ರಾಂಡ್ ನಮ್ ತಲೆಗೆ ತುಂಬ ನಾವೇನ್ ಮಾಡ್ತೀವಿ ಅದ್ರ ಹೆಸರು ಇರುತ್ತೆ ಸರಿನಾ ಅಲ್ಲಿ ಹೆಸರು ಇರುತ್ತೆ ನೋಡಕ್ಕೂ ಚೆನ್ನಾಗಿರುತ್ತೆ ನಾವು ತಗೋತೀವಿ ಬಟ್ ಯಾವಾಗ್ಲೂ ನಾವು ಮರ್ತ್ ಬಿಡ್ತೀವಿ ಯಾವ ಕಂಪ್ನಿಗಳು ನಿಮ್ಗೊಂದು ಕತೆ ಹೇಳ್ತೀವಿ ಒಂದ್ ಸಣ್ಣ ಕತೆನೇ ಹೇಳ್ಬಿಡ್ತೀನಿ ಆ ಬ್ರ್ಯಾಂಡ್ ಹೆಸರು ಹೇಳ್ತೀನಿ ಒಂದು ಹದಿನೈದು ಸಾವಿರ ರೂಪಾಯಿ ಅಪ್ಪನ ಜೊತೆ ಜಗಳ ಆಡ್ಕೊಂಡ್ ಬಂದು ರವಿ ಮೋದಿ ಅಂತ ಒಬ್ಬ ವ್ಯಕ್ತಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಎಷ್ಟು ಕಷ್ಟ ಒಂದು ಬ್ರ್ಯಾಂಡ್ ಮಾಡಕ್ ನಾನು ಹೇಳ್ತೀನಿ ನಿಮ್ ಫಸ್ಟ್ ಫಸ್ಟಿಗೆ ಏನ್ ಮಾಡ್ತಾರೆ ಅವ್ರ ತಂದೆದ್ ಹೆಂಗಾದ್ರೂ ಕಲ್ಕತ್ತಾದಲ್ಲಿ ಒಂದು ಬಿಸ್ನೆಸ್ ಇರುತ್ತೆ ಈ ಟ್ರೆಡಿಷ್ನಲ್ ಬಟ್ಟೆಗಳನ್ನ ಮಾರುವಂಥ ಬಿಸ್ನೆಸ್ಸು ಸೊ ಅವರೇ ಅವ್ರ ಜೊತೆ ಒಂದು ಆಗುತ್ತೆ ಅಪ್ಪ ನೀನು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಏನು ನೀನು ಇನ್ನೂ ಇಲ್ಲೇ ಅಷ್ಟು ವರ್ಷದಿಂದ ಬ್ಯಾ ದೊಡ್ಡ ಅಂಗಡಿ ಮಾಡೋಣ ಹಂಗೆ ಹಿಂಗೆ ಅಂತ ಮಗ ಹೇಳ್ತಾನೆ ಅಪ್ಪ ನಿನ್ನ ಮಾತು ಕೇಳ್ಕೊಂಡ್ರೆ ನಾನು ಹಾಳಾಗ್ಬಿಡ್ತೀನಿ ನನ್ನ ಬಿಸ್ನೆಸ್ಗೆ ಬರೋಕೆ ಹೋಗ್ಬೋಣ ಅಂತ ಹೇಳ್ಬಿಡ್ತಾರೆ ಹೇಳ್ದಾಗ ಅವರು ಅವ್ರ ತಾಯಿ ಹತ್ರ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ದುಡ್ಡಿಸ್ಕೊಂಡು ಅವ್ರಿಗೆಲ್ಲ ಗೊತ್ತಿರುತ್ತೆ ಅವ್ರ ಅಪ್ಪ ಎಲ್ಲಿಂದ ಮಾಲ್ ತರಿಸ್ತಾರೆ ಏನು ಎಲ್ಲನೂ ಅಂದರೆ ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ಹನ್ನೊಂದು ಹನ್ನೆರಡು ವರ್ಷಕ್ಕೆ ಬಿಸ್ನೆಸ್ ಬಂದುಬಿಟ್ಟಿರ್ತಾರೆ ಗೊತ್ತಿರುತ್ತೆ ಸೊ ಅವನೇನ್ ಮಾಡ್ತಾನೆ ಸೊ ಅಲ್ಲಿಂದ ತಗೊಂಡು ಆ ಅವ್ರ ಡ್ರೆಸ್ ತಗೊಂಡು ಅದಕ್ಕೆ ಅವ್ರ ಒಂದು ಬ್ರ್ಯಾಂಡಿಂಗ್ ಹಾಕ್ಬಿಟ್ಟು ಯಾಕಂತಂದ್ರೆ ಅವ್ರ ಒಂದು ಹೆಸರು ಹಾಕ್ಬಿಟ್ಟು ಅದನ್ನ ಕೆಲವು ಶೋರೂಮ್ಗಳಿಗೆಲ್ಲ ಅವ್ರು ಗೊತ್ತಿರೋದಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಕೋಲ್ಕತಾದಿಂದ ಎಕ್ಸ್ಪ್ಯಾಂಡ್ ಮಾಡಿದಾಗ ಅವ್ರಿಗೆ ಅನ್ಸುತ್ತೆ ಓಹ್ ಇದು ಒಳ್ಳೆ ಲಾಭ ಇದೆ ನಾನು ಇನ್ನೇನ್ ಮಾಡೋಣ ಅಂತ ನನ್ನ ಹೆಸರದೇ ಒಂದು ಬ್ರ್ಯಾಂಡ್ ಮಾಡೋಣ ಫ್ರಾಂಚೈಸಿ ಕೊಡೋಣ ಡ್ರೆಸ್ನ ನಾನೇ ರೆಡಿ ಮಾಡ್ತೀನಿ ನಾನೇ ಡಿಸೈನ್ ಮಾಡ್ತೀನಿ ಅಂದ್ರೆ ಇಲ್ಲಿವರೆಗೂ ಬ್ರ್ಯಾಂಡ್ ಇದೆಯಲ್ಲ ವೆಸ್ಟರ್ನ್ಸ್ ಸ್ಟೈಲ್ಗಿತ್ತು ಬಟ್ ಇಂಡಿಯನ್ ಸ್ಟೈಲ್ಗೆ ಯಾವುದೂ ಇರಲಿಲ್ಲ ಸೊ ನಾನೇ ಒಂದು ಬ್ರ್ಯಾಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಾ ಫ್ರಾಂಚೈಸಿ ಕೊಡ್ತಾರೆ ಕೊಟ್ಟಿ ಆ ಒಂದ್ ಹೆಸರಲ್ಲಿ ಏನ್ ನಾವೇನ್ ಇವತ್ತು ಮಾನ್ಯವರ್ ಅಂತ ಏನಂತೀವಿ ಅಂತೀವಿ ಆ ಹೆಸರಲ್ಲಿ ರವಿ ಮೋದಿ ಅವರು ಎಲ್ಲರಿಗೂ ಕೊಡ್ತಾ ಹೋಗ್ತಾರೆ ಸೊ ಅವಾಗ ಅನ್ಸುತ್ತೆ ಅವ್ರಿಗೆ ನನ್ನ ಹೆಸರಲ್ಲಿ ಇವ್ನ ಜಾಸ್ತಿ ಲಾಭ ತಿಂತ ಇದ್ದಾನೆ ಬೇಡ ನಂದೇ ಶೋ ಓಪನ್ ಮಾಡ್ತೀನಿ ಅಂತ ಸೊ ತಮ್ದೇ ಶೋರೂಮ್ ಓಪನ್ ಮಾಡ್ತಾರೆ ಎರಡ್ ಸಾವಿರದ ಹದಿನೇಳಕ್ಕೆ ಅವ್ರು ಯಾವ ಲೆವೆಲ್ ಬೆಳಿತಾರಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾನ ಒಂದು ಆಡ್ಗ ಹಾಕೋತಾರೆ ಹದಿನೆಂಟರಲ್ಲಿ ಅವತ್ತು ಸಹ ಅವ್ರ ಹತ್ರ ಇದ ಸಾಮಾನ್ಯ ಹತ್ತು ಲಕ್ಷ ರೂಪಾಯಿ ಕಾರು ಅವ್ರ ಯಾವಾಗ್ಲೂ ಯೋಚನೆ ಮಾಡ್ತಿದ್ದೆ ಹೆಂಗ್ ನಾನು ಒಂದು ದೊಡ್ಡ ಪಾಸ್ಟ್ ಕಾರ್ ತೊಗೋಬಹುದು ಒಂದು ಮೂರ್ ನಾಲ್ಕು ಕೋಟಿ ಕೊಟ್ಟಿ ಬಟ್ ಇದೇ ನಾಲ್ಕು ಕೋಟಿ ನನ್ನ ಬಿಸ್ನೆಸ್ಗೆ ಹಾಕಿದ್ರೆ ನಾನು ಅದನ್ನ ನಾಲ್ಕು ಕೋಟಿನ ಹೋಗಿ ನಲ್ವತ್ತು ಕೋಟಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಒಂದು ಬ್ರ್ಯಾಂಡ್ ಮಾಡ್ತಾರೆ ಅಷ್ಟು ಕಷ್ಟಪಟ್ಟು ಒಬ್ಬ ವ್ಯಕ್ತಿ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಒಂದು ಒಂದು ಬ್ರ್ಯಾಂಡ್ ಆಗಕ್ಕೆ ಇವತ್ತು ನೀವೇನ್ ಮಾಡ್ತಾರೆ ಅದೇ ಬ್ರ್ಯಾಂಡ್ ಅಲ್ಲಿ ನೀವು ಡೂಪ್ಲಿಕೇಟ್ ಬ್ರ್ಯಾಂಡ್ ಮಾಡ್ತೀರಾ ಅಂತ ಅಂದ್ರೆ ನಾನು ಹೇಳ್ತೀನಿ ಇದು ಯಾಕೋ ಈ ಕಂಪ್ನಿ ಡ್ರೆಸ್ಸೇ ಸರಿ ಇಲ್ಲ ಶೆಲ್ಟೇ ಸರಿ ಇಲ್ಲ ಸ್ಟಿಚ್ ಸರಿ ಇಲ್ಲ ಕಂಫರ್ಟ್ ಇಲ್ಲ ಪ್ಯಾಟರ್ನ್ ಸರಿ ಇಲ್ಲ ಅಂತ ಹೇಳಿದಾಗ ಬ್ರ್ಯಾಂಡು ಹೆಂಗೆ ಒಂದು ಸಲ ಬ್ರ್ಯಾಂಡ್ ಆಗಿದ್ದು ಹೆಂಗೆ ಅದು ತನ್ನ ಇದನ್ನು ಕಳ್ಕೊಳ್ಳುತ್ತೆ ಅಂತಂದರೆ ನಾನು ಇವ್ರಿಗೆ ಹೇಳ್ತೀನಿ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಅವರು ಒಂದು ನಾಲ್ಕು ಜನಕ್ಕೆ ಹೇಳ್ತಾರೆ ನಾನು ಯೂಸ್ ಮಾಡಿರೋ ನಾನು ಮೋಸ ಹೋಗಿರೋ ನಾನು ನನ್ನ ಕತೆ ಕಟ್ಕೊಂಡೆ ಬೇರೆಯವರೆಲ್ಲ ಒಂದು ಹತ್ತು ಜನಕ್ಕೆ ಸ್ಪ್ರೆಡ್ ಮಾಡ್ತಾರೆ ಸೊ ಆ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ